ಮಹೇಂದ್ರ ಅಳುತ್ತಿರಲಿಲ್ಲ, ಎಂಥ ಸಂದರ್ಭದಲ್ಲಿ ಅಳುತ್ತಿರಲಿಲ್ಲ. ನನಗೆ ಈ ಪುಸ್ತಕವನ್ನು ಕೊಟ್ಟು ಅವನ ಮುದ್ದಾದ ಮುಖವನ್ನು ನಾನು ನೋಡಿದ ಕೂಡಲೇ ನನಗೆ ಆಕ್ಚುಲಿ ಪಿಚ್ ಅನ್ನಿಸ್ತು. ಯಾಕಂದ್ರೆ ನಾವೊಂಥರ ಒಟ್ಟೊಟ್ಟಿಗೆ ಕೆಲಸ ಮಾಡಕ್ ಬಂದ್ವಿ. ನಾನು ABVP ಇದ್ದೆ, ಅವನು ನಮ್ಮ ಮಾಜಿ ಸಚಿವರಾದಂಥ ಗೋವಿಂದೇಗೌಡರ ಶಿಷ್ಯ. ಈ ಗೋವಿಂದೇಗೌಡರು ನಮ್ಮ ಅಜ್ಜಿ ಮನೆ ಹತ್ರ, ನಾನು ಅವಾಗವಾಗ ಹೋಗ್ತಿರೋ ಅವ್ರ ಹತ್ರ, ಅವ್ರು ನನ್ನನ್ನು ಕೂರಿಸ್ಕೊಂಡು ಹೇಳೋದು, ಸುಧೀರ ನೀನು ಎಂಥದ್ದು ಹಿಂದೆ ಅಂತ ABVP ಅಂತೆಲ್ಲ ಮಾಡದೇ ಆಯಿತು, ಅವನು ನಮ್ಮ ಹುಡುಗ ಕಣ, ಅವನು ಯಾಕೆ ಹಿಂಗಾಗೋದ, ಭಾರಿ ಬೇಜಾರು ಮಾಡ್ತಿರೋನು. ಇವನು ಅವಾಗವಾಗ ಒಂದು 2 ತಿಂಗಳಿಗೆ ಹೋಗಿ ಗೋವಿಂದೇಗೌಡರ ಹತ್ರ ಹಣ ಹಂಗಲ್ಲ ಹಿಂಗಲ್ಲ ಅಂತ ಮಾತಾಡ್ಕೊಂಡು, ಗೋವಿಂದೇಗೌಡರು ಸ್ವಲ್ಪ ತಾಳ್ಮೆಯಿಂದ ಹೋಗು, ಸಂಧಾನದಿಂದ ಹೋಗು, ಎಲ್ಲರಿರೋ ಸಂಧಾನದಲ್ಲಿರೋ ಅಂತ ಹೇಳ್ತಾ ಇರ್ತಕ್ಕಂಥ ರೀತಿಯ ಮಹೇಂದ್ರ. ಮತ್ತು ನನಗೆ ನೀವೆಲ್ಲ ಇಲ್ಲಿ ಕೂತಿರೋ ಎಲ್ಲ ಗೆಳೆಯರಲ್ಲೂ ಆಪಾದನೆ ಇದೆ, ನಮ್ಮ ಧ್ವನಿ ಗೆಳೆಯರಿಂದ ಹೇಳಿದ್ರು ಏನು ಅಂತಂದ್ರೆ, ಸುಧೀರ್ ಅವ್ರು ತಕ್ಷಣ ಫೋನ್ ಎತ್ತಲ್ಲ ಅಂತ, ಎಲ್ರಿಗೂ ಇದೆ ಆಪಾದನೆ, ಅಂಥದ್ದೇ ಆಪಾದನೆ ಮಹೇಂದ್ರನಿಗೂ ಇತ್ತು ಕವಿತಕ್ಕ, ನೀವು ಸಮಯಕ್ಕೆ ಸರಿಯಾಗಿ ಸಿಕ್ಕೋದಿಲ್ಲ ಅಂತ. ಬೆಂಗಳೂರಿಗೆ ಬಂದವನು ಕೊಪ್ಪಕ್ಕೆ ಬಂದು ನನ್ನ ಹತ್ರ ಮಾತಾಡಲೇಬಾರ್ದು ಅಂತ ಸಿಟ್ಕೊಂಡು ನನ್ನ ಊರಿಂದ ಸುಮಾರು ಒಂದು 20 ಕಿಲೋಮೀಟರ್ ಮುಂದೆ ಬಂದವನು ವಾಪಸ್ ತಿರ್ಸ್ಕೊಂಡು ಬರ್ತಿದ್ದ. ನನಗೆ ಯಾಕೋ ಮನಸ್ಸು ಬರಲಿಲ್ಲ ಕಣ, ನಿನ್ನನ್ನು ಮಾತಾಡಿಸೋಗ್ಬೇಕು ಅಂತ 20 ಕಿಲೋಮೀಟರ್ ಮುಂದೆ ಜೈಪುರ ದಾಟ್ಬಿಟ್ಟಿದ್ದೆ, ಆದರೂ ವಾಪಸ್ ಬಂದೆ ಅಂತ ಹೇಳುವ ಒಂದು ಅಂತಃಕರಣವನ್ನು ಇಟ್ಟಿರ್ತಕ್ಕಂಥ ಒಬ್ಬ ನನ್ನ ಆಪ್ತವಾದಂಥ ಗೆಳೆಯ. ನಾವು ಅವನು ಸೇರಿ ಏನೇನು ಸಂಘಟನೆ ಮಾಡಿದ್ವಿ ಏನೇನು ಅಂತ ಹೇಳೋದಕ್ಕೆ ನನಗೆ ನಮ್ಮ ಮೊಟ್ಟವರು ನವೀನ್ ಮುನೀರೆಲ್ಲ ಹೇಳಿ ನಾನು ಮಂಗಳೂರಿನಲ್ಲಿ ಅದನ್ನ ಹೇಳ್ಬಿಟ್ಟಿದ್ದೀನಿ. ಈಗಲೂ ಎಲ್ಲ ಗೆಳೆಯರು ನಾನು ಮರ್ತಾ ಇಲ್ಲ ನನಗೆ ತೋರಿಸ್ತಾ ಇರ್ತಾರೆ, ಸರ್ ಈ ರೀತಿ ರೀತಿ ಎಲ್ಲ ಹೇಳಿದ್ದೀರಿ ಹೀಗಿದೆ ಅಂತ ಹೇಳ್ತಾರೆ. ನಾನು ಅದನ್ನು ಪುನರಪ್ಪಿ ಹೇಳೋಕ್ಕೆ ಹೋಗೋದಿಲ್ಲ, ಇಲ್ಲೆಲ್ಲ ಮಾತನಾಡಿರ್ತಕ್ಕಂಥವ್ರ ವಿಚಾರದಲ್ಲಿ ನಾನು ಮಾತಾಡಬೇಕು. ಅದೇನು ಅಂದರೆ ನಮ್ಮ ನಯನ ಅವರು ಗಟ್ಟಿಗಿತ್ತಿ ಧೈರ್ಯ ಎಲ್ಲ ಇದೆ, ಅಡ್ವೊಕೇಟ್ ಗಟ್ಟಿಯಾಗಿ ಮಾತಾಡಿ ಎದುರಿಸಬಲ್ತಕ್ಕಂಥ ಎಲ್ಲ ಚೈತನ್ಯ ಇದೆ. ಚೂರು ಈ ವಿಚಾರದಲ್ಲಿ ಅವ್ರು ಏನಂತಾರೆ, ನಾನು ಸೆಂಟ್ರು ಅಲ್ಲ ರೈಟು ಅಲ್ಲ ಏನು ನೋ ನಾ ಸೆಂಟ್ರು ಅಂತ ಹೇಳ್ತಾರೆ. ನಾನು ಹೇಳೋದು ವಿ ಶುಡ್ ಬಿ ಇನ್ ಸೆಂಟರ್ ಬಟ್ ಸ್ಲೈಟ್ ಟುವರ್ಡ್ಸ್ ದ ಲೆಫ್ಟ್ ಇರಬೇಕು ಅಂತ ನಾನು ವಿನಂತಿ. ಅದನ್ನ ಲಾಡೋರು ಹೇಳ್ತಾರೆ ಫುಟ್ಬಾಲ್ ಅಲ್ಲ ಆಗಿರ್ತದೆ ಸೆಂಟರ್ ಲೆಫ್ಟ್ ಅಂತ ಹೇಳ್ತಾರಂತ ನಿಜಕ್ಕೂ. ಯಾಕಂದ್ರೆ ಅದನ್ನ ತುಂಬಾ ಚೆನ್ನಾಗಿ ನಮ್ಮ ನಜ್ಮ ಹೇಳಿದ್ರಲ್ಲ, ಒಂದು ಜೀವಪರತೆಯ ಕಡೆಗೆ ನಾವು ಗಟ್ಟಿಯಾಗಿ ನಿಲ್ಬೇಕು, ನಮಗೆ ಆಗಬಹುದಾದ ತಾತ್ಕಾಲಿಕವಾದಂತಹ ನಷ್ಟಗಳಿಗೆ ಎದುರಾಗ್ಲಿಕ್ಕೆ ತಯಾರಾಗಬೇಕಾದಂತಹ ಪರಿಸ್ಥಿತಿ ಈಗಿದೆ. ನಾವು ಅಂಥದ್ದನ್ನೆಲ್ಲ ತುಂಬಾ ನಿತ್ಯವೂ ಎದುರಿಸ್ತಾ ಇದ್ದೀವಿ, ನಮಗೆ ಗೊತ್ತಾಗ್ತಾ ಇರುತ್ತೆ ಏನೇನು ಮಾಡ್ತಾರೆ, ನಮ್ಮ ಎದುರುಗಡೆ ಸಂಚು ಏನಿದೆ, ಏನು ಮಾಡಕ್ ಹೊರಟಿದ್ದಾರೆ, ಎಲ್ಲವೂ ಗೊತ್ತಾಗ್ತಾ ಇರುತ್ತೆ. ಹಾಗಂತ ನಾವು ಸಮಾಜದೊಳಗೆ ಗಟ್ಟಿಯಾಗಿ ಕೆಲಸ ಮಾಡಬೇಕು. 100 ಮಹೇಂದ್ರ ಕುಮಾರ್ ಅವರು ಹುಟ್ಟಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು. ಹುಟ್ಟಬೇಕು, ಈ ಸಮಾಜ ಸಾಕಬೇಕಲ್ಲ, ಹುಟ್ಟಬೇಕು ಸಮಾಜ ಸಾಕಬೇಕಲ್ವಾ? ಮತ್ತೆ ಯಾರು ಮುಜುಗರ ಪಡೋದು ಬೇಡ. ನಾನು ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದ್ದೀನಿ, ಕಾಂಗ್ರೆಸ್ ಪಾರ್ಟಿಯ ಸ್ಟೇಟ್ ಸ್ಪೋಕ್ಸ್ ಪರ್ಸನ್ ಆಗಿದ್ದೀನಿ. ನಾನು ಹೇಳ್ತಾ ಇರ್ತೀನಿ, ಸುಧೀರ್ ಅವರೇ ನಿಮ್ದು ಏನು ಮುಂದೆ ಕತೆ ಅಂತ. ನಮ್ಮ ಕತೆ ಏನಿಲ್ಲ, ನಾವು ಹಿಂಗೆ ಬೀದಿ ತುಂಬ ಎಡ್ಕೊಂಡು ಆಡ್ಕೊಂಡು ಹೋರಾಟ ಕುಸ್ತಿ ಜಗಳ ಮಾತುಕತೆ ಮಾಡ್ತಾ ಹೋಗೋದು. ಮತ್ತೆ ಉಳಿದಿದ್ದು ಅಧಿಕಾರ ಮಾಡೋಕ್ಕೆ ಒಂದು ಬೇರೆ ಸೆಟ್ ಇರ್ತದೆ, ಅವ್ರು ಮಾಡ್ತಿರ್ತಾರೆ. ಇದನ್ನು ನಾನು ತಮಾಷೆಯಾಗಿ ತಗೋತಾ ಇದ್ದೀನಿ ಹೊರತು ನೋವಿನಿಂದ ನಾನು ಇದನ್ನು ಹೇಳ್ತಾ ಇಲ್ಲ. ಆದರೆ ಗಟ್ಟಿಯಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಕಾಶ್ ರೈ ಅವರು ನಾನಿರುವ ಪಕ್ಷವನ್ನು ಏನಾದರೂ ವಿಚಾರದ ಮೇಲೆ ವಿಮರ್ಶೆಯನ್ನು ಮಾಡಿದ್ರೆ ನಾನು ಸಂತೋಷ ಪಡ್ತೇನೆ. ಯಾಕೆ ಅಂತಂದರೆ ಇವತ್ತಿಗೂ ವಿಮರ್ಶೆಗೆ ಒಳಪಡಲಿಕ್ಕೆ ತಯಾರಾಗಿರುವ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಉಳಿದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ಒಪ್ಕೋಬೇಕಾಗ್ತದೆ. ಅದು ರಾಜಕೀಯ ಚರ್ಚೆಗೆ ನಾನು ಹೋಗೋದಿಲ್ಲ. ಈ ಮಹೇಂದ್ರ ಕುಮಾರ್ ಅವ್ರ ಬಗ್ಗೆ ಯಾರು ಹೇಳಿದ್ರು, ದಳಕ್ಕೆ ಸೇರಿದ್ದು ಏನು ಯಾರು ಹೇಳಿದ್ರು, ನಮ್ಮ ನಿಖೇತ್ ಹೇಳಿದ್ರು. ನನಗೆ ಪಾಪ ಬೇಜಾರಾಗೋದು, ಕನಿಕರಾಗೋದು, ಕರ್ನಾಟಕದ ಹೆಮ್ಮೆಯ ಪುತ್ರನಾದಂತಹ ಕರ್ನಾಟಕದ ಮಣ್ಣಿನ ಮಗನಾದಂತಹ ದೇವೇಗೌಡರಂಥ ಒಬ್ಬ ಹಿರಿಯ ವ್ಯಕ್ತಿ ಕೇವಲ ತನ್ನ ಮಗ ಅನ್ನುವ ಕಾರಣಕ್ಕಾಗಿ ಒಂದು ಏನ್ ಹೇಳ್ಬೋದು ಅದಕ್ಕೆ ಧೃತರಾಷ್ಟ್ರ ವ್ಯಾಮೋಹ ಅಂತ ನಾನು ಬಳಸ್ಬಿಡ್ತೀನಿ, ಇರ್ಲಿ, ಧೃತರಾಷ್ಟ್ರ ವ್ಯಾಮೋಹದ ಕಾರಣಕ್ಕಾಗಿ ಏನಾದರೂ ದೇವೇಗೌಡರನ್ನ ಕೂರಿಸಿ ಕೇಳಿ ನಿಮ್ಮ ಕುಮಾರಸ್ವಾಮಿಯವರ ನಿಲುವು ಏನಾದರೂ ಸರಿಯಾ ನಿಮಗೆ ಅಂತಂದ್ರೆ ದೇವೇಗೌಡರು ಹೇಳ್ತಾರೆ ಅದು ಸರಿಯಲ್ಲ ಅಂತ. ಮತ್ತೆ ಯಾಕೆ ನೋಡ್ರಿ ಹಿಂಗ್ ಮಾಡಿದೀರಿ ಅಂದ್ರೆ ಮಗಗ ಅಧಿಕಾರ ಸಿಕ್ಕಬೇಕು ನಂದು ಮುಗಿದೋಯ್ತಲ್ಲ ಅಂತ ಹೇಳ್ತಾರೆ ಹೊರತು, ಅಂತ ದೇವೇಗೌಡರಿಗೆ ಅನ್ಯಾಯವಾದ ಕಾಲದಲ್ಲಿ ನಾವು ಮಹೇಂದ್ರ ಕುಮಾರ್ ಅವರು ಜನತಾದಳಕ್ಕೆ ಹೋದ ಸಂದರ್ಭವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕಂದ್ರೆ ರಾಜಕೀಯ ಕಾರ್ಯಕರ್ತರಿಗೆ ಇದು ಗೊತ್ತಾಗಬೇಕು. ಜನತಾದಳಕ್ಕೆ ತಗೊಂಡೋಗಿ ಬಿಟ್ವಿ ನಾವೇ ಅಲ್ಲ, ಅವನು ಹೇಳ್ದ ಕಾಂಗ್ರೆಸ್ ಯಾಕೋ ಸಾಧ್ಯ ಇಲ್ಲ, ಏನಿದ್ರು ದೇವೇಗೌಡರು ಸೆಕ್ಯುಲರ್ ವಿಚಾರಕ್ಕೆ ಬಾರಿ ಸ್ಪಷ್ಟವಾಗಿದ್ದಾರೆ, ಅಲ್ಲಿಗೆ ಹೋಗ್ತೀವಿ ಅಂತ. ಇವನು ಸೇರಿ 1 ತಿಂಗಳಿಗೆ ನಂಗೆ ತಿರುಗಿಸಿ ಫೋನ್ ಮಾಡ್ದ ಮಹೇಂದ್ರ,
ಸುಧೀರ ನಾನ್ ದಳಕ್ ಹೋಗ್ಬಿಟ್ಟೆ, ನೀನ್ ಇಲ್ಲಿ ಬರದೇ ಹೋದದ್ದು ಒಳ್ಳೇದಾಯ್ತು. ಯಾಕೆ ಅಂತಂದ್ರು, ಸೆಕ್ಯುಲರ್ ಪಕ್ಯುಲರ್ ಮೊಣಗಟ್ಟಿ ಎಂಥದೂ ಇಲ್ಲ ಇಲ್ಲಿ. ಇವ್ರು ಏನು ಕೇಳಿದೆ, ಹ್ಮ್ ಇದು ಆರ್ ಎಸ್ ಎಸ್ ಬಿ ಟೀಮ್ ಅಂತ. ಯಾವಾಗ ಸುಮಾರು 7-8 ವರ್ಷಗಳು 10 ವರ್ಷಗಳ ಹಿಂದೆ ಆರ್ ಎಸ್ ಎಸ್ ಬಿ ಟೀಮ್ ಅಂತ. ಈಗ ನಾವು ಅದನ್ನ ಒಪ್ಕೋತಾ ಇದೀವಿ, ಅದ್ ಬಿಡಿ, ಅದ ರಾಜಕೀಯ ಚರ್ಚೆ ನಾವು ಬೇಕಾಗಿಲ್ಲ. ನನ್ಗೆ ನಿನ್ನೆ ಫೇಸ್ಬುಕ್ ಅಲ್ಲಿ ನಮ್ಮ ದಿನೇಶ್ ಅಮ್ಮಿನ್ ಮಟ್ಟು ಬರೆದಿದ್ದಲ್ಲಿ ಯಾರೋ ನನಗೆ ಶೇರ್ ಮಾಡಿದ್ರು. ಅದೇನು ಅಂತಂದ್ರೆ, ಮಹೇಂದ್ರ ಕುಮಾರ್ ಏನೇನೋ ಆಗ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟಿದ್ವಿ, ಅವನು ಅಕಾಲಿಕವಾಗಿ ಮೃತನಾದ, ಸುಧೀರ್ ಕುಮಾರ್ ಮುರಳಿ ನಿಕೇತ್ ಎಲ್ಲ ಏನೇನೋ ಆಗ್ಬೇಕು ಅಂತಿದ್ದೀವಿ, ಅವರು ಕುಂಟುತ್ತಲೇ ಸಾಗುತ್ತಿದ್ದಾರೆ ಅಂತ. ಈಗ ನಾನ್ ನಿಮ್ಮ ಹತ್ರ ಎಲ್ಲ ವಿನಂತಿ ಮಾಡೋದೇನು ಅಂದ್ರೆ, ನಮಗೆ ಕುಂಟುತ್ತ ಸಾಗ್ಲಿಕ್ಕಾದ್ರೂ ಬಿಡಿ, ನೀವು ಕುಂಟುತ್ತ ಸಾಗ್ಲಿಕ್ಕಾದ್ರೂ ಬಿಡಿ ಅಂತ. ಮಹೇಂದ್ರನ ಕೆಲಸ ಯಾವ ರೀತಿ ಯೋಚನೆ ಇತ್ತು ಅಂದ್ರೆ, ಅವನು ಒಂದು ರಾಜಕೀಯ ಪಕ್ಷವನ್ನ ಒಂದು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಅಥವಾ ಬಹುಮತವನ್ನು ಗಳಿಸುವುದರ ಕಡೆಗೆ ಅವನ ಗಮನ ಇರಲಿಲ್ಲ. ಮಹೇಂದ್ರನ ಗಮನ ಇದ್ದಿದ್ದು ಜನಮಾನಸದ ಚಿಂತನೆಯನ್ನ, ತಿದ್ದುಪಡಿಯನ್ನ ಮಾಡಬೇಕು ಅನ್ನುವಂತ ಯೋಚನೆಯಲ್ಲಿ ಮಹೇಂದ್ರ ಕೆಲಸ ಮಾಡ್ತಾ ಇದ್ದ. ಆ ರೀತಿ ಅದ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸ್ಕೊಂಡಿದ್ವಿ. ಬದಲಾವಣೆ ಹೇಗ್ ಸಾಧ್ಯ ಅನ್ನೋದಕ್ಕೆ ಅವನು ಬಂದ, ವಿಜಯಾನಂದ ಕಾರ್ ತಗೊಂಡು ಇಲ್ಲ ನನಗೆ ಬಂದಿದ್ದೀನಪ್ಪ, ಅವನೊಬ್ಬ ನೋಡಿ ಇಲ್ಲಿದ್ದಾನೆ, ನಿಮ್ ದೃಷ್ಟಿಯಲ್ಲಿ ನೀವು ಹೇಳಿದ್ರಲ್ಲ ಮಹೇಂದ್ರ ಕುಮಾರ್ ತರನೇ ಒಬ್ಬ ಕಿಡಿಗೇಡಿ. ಎಂತಹ ಕಿಡಿಗೇಡಿ ಅಂದ್ರೆ, ಕೇವಲ 2 ವರ್ಷಗಳ ಹಿಂದೆ ನನ್ನ ಆಫೀಸಿಗೆ ಕಲ್ಲು ದೊಣ್ಣೆಗಳ ಸಮೇತ ದಾಳಿ ಮಾಡಿದ ದಾಳಿಕೋರರ ಗುಂಪಿನಲ್ಲಿ ಇದ್ದಂತ ಯುವಕ. ಆದ್ರೆ ನಾನು ಅವತ್ತು ಹೇಳ್ತಾ ಇದ್ದೆ, ನೀವು ಹೇಳಿದ್ರಲ್ಲ ಏನು ಪ್ರಬಲವಾದಂತಹ ಏನು ಕೌಂಟರ್ ಮೆಟಾಫರ್ ಏನು ನಮ್ಗೆ ನರೇಷನ್ ಏನು ಅಂತಾರೆ, ಕೌಂಟರ್ ನರೇಷನ್ ಏನು ಅಂದ್ರೆ ಅದು ಅಂಬೇಡ್ಕರ್ ವಾದ ಮತ್ತು ಗಾಂಧಿವಾದವನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗೋದೇ ಕೌಂಟರ್ ನರೇಷನ್. ನಾನು ಅದೇ ನೆಲೆಯಲ್ಲಿ ಹೋದೆ. ಆ ಗೆಳೆಯ ಇವತ್ತು ನಮ್ಮ ಜೊತೆ ಬಂದಿದ್ದಾನೆ, ಆ ಗೆಳೆಯ ಇವತ್ತು ನಮ್ಮ ಜೊತೆ ಬಂದಿದ್ದಾನೆ, ಅದರಲ್ಲಿ ನನಗೆ ಸ್ಪಷ್ಟವಾದ ನಂಬಿಕೆ ಇದೆ. ಅದೇ ರೀತಿಯಾಗಿ ನಾನು ಈಗಲೂ ಹೇಳ್ತೇನೆ, ಈಗೆಲ್ಲ ನಮ್ಮ ಬಜರಂಗ ದಳದ ಹುಡುಗರು ಹಾಡು ಹೇಳ್ಕೊಂಡು ತಿರುಗೋದು, ಏನು ಹೇಳಿ ಎಲ್ಲ ಹಾಡು, ಅವ್ರಿಗೆ ಗೊತ್ತಿಲ್ಲ ಹಾಡು ಯಾರು ಬರೆದಿದ್ದು ಅಂತ. ಈ ಮಹೇಂದ್ರ ಒಂದು ದಿವಸ ನನ್ನ ಆಫೀಸಲ್ಲಿ ಕುತ್ಕೊಂಡು, ಅರೆ ಎಲ್ಲ ಸಂಘಟನೆಗಳಿಗೆ ಹಾಡಿದೆ, ಈ ಕೋಮು ಸೌಹಾರ್ದ ವೇದಿಕೆಯವರು 3-6 ಹಾಡು ಬರೀತಾರೆ, ನಮಗೊಂದು ಹಾಡು ಬೇಕು ಅಂತಂದ. ಇವನ್ ನಮ್ಮ ಹುಟ್ಟು ಕಲಾವಿದ ನವೀನ್ ಕರ್ವಾನೆ ಅಂತ, ಏ ನಾನ್ ಬರಿತೀನಿ ಹಾಡು ಅಂತ ಹಾಡು ಬರೆದ. ಅಶ್ವಿನಿ ಆಡಿಯೋ ಹೋದ, ಇವನೇ ಮನೇಲಿ ಅಡಿಕೆ ದುಡ್ಡು ತಗೊಂಡು ಹೋದ, ಹಾಡು ಹೇಳಿಸ್ದ, ಗಾಯಕರಿಗೆ ದುಡ್ಡು ಕೊಟ್ಟು ಕ್ಯಾಸೆಟ್ ಮಾಡಿ ಕರ್ಕೊ ಬಂದ. ಅವನೀಗ ವಿಚಾರಧಾರೆ ಬೇಡ ಅಂತೇಳಿ ನಮ್ ಜೊತೆ ಈಚೆಗೆ ಬಂದಿದ್ದಾರೆ, ಅವ್ರು ಅದೇ ಹಾಡು ಹೇಳ್ಕೊಂಡು ತಿರುಗ್ತಾರೆ. ಮತ್ತು ಅವರುಗಳನ್ನ ನಾವು ಶಕ್ತಿಗಳ ಮೂಲಕ ಎದುರಿಸೋ ಬದಲು ವಿಚಾರದಿಂದ ಎದುರಿಸಿದ್ರೆ ಅವರನ್ನ ಸೋಲಿಸ್ಲಿಕ್ಕೆ ಬಾರಿ ಸುಲಭ ಇದೆ. ಶಕ್ತಿಗಳ ಮೂಲಕ ಅವರನ್ನ ಯಾಕೆ ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಅವರು ಬಾಂಬು ವಿದ್ಯಾ ಪ್ರವೀಣರು, ಕುಟಿಲ ವಿದ್ಯಾ ಪ್ರವೀಣರು, ಅಪಪ್ರಚಾರದ ಪ್ರವೀಣರು. ಅವರಿಗೆ ಗಟ್ಟಿಯಾಗಿ ನಿಲ್ಬೇಕು ಅಂತಂದ್ರೆ ಮನಸ್ಸು ಮಾಡಿದ್ರೆ ಪ್ರಕಾಶ್ ರೈ ಅವರಿಗೆ ಪ್ರೊಡ್ಯೂಸರೇ ಸಿಗದಿದ್ದಂಗೆ ಮಾಡಬೇಕು ಅಂತ ಆಸೆ ಅವರಿಗಿದೆ. ಯಾಕಾಗಲ್ಲ ಅಂದ್ರೆ, ಸ್ವತಃ ಪ್ರಕಾಶ್ ರೈ ಅವರು ಎಲ್ಲಾ ನಿರ್ಮಾಪಕರಿಗೂ ಅನಿವಾರ್ಯವಾಗಿರ್ತಕ್ಕಂಥ ಒಬ್ಬ ಕಲಾವಿದನಾಗಿ ಬೆಳೆದಿದ್ದರಿಂದ ಅದಕ್ಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಸಹ ಅಂತಹ ಶಕ್ತಿ ಸಂಪನ್ನ, ವಿಚಾರ ಸಂಪನ್ನರಾಗಬೇಕು. ಅದನ್ನ ನಿಕೇತ್ ಹೇಳಿದ. ಮಹೇಂದ್ರ 10ನೇ ಕ್ಲಾಸು ದಾಟಿರ್ಲಿ, ಮಹೇಂದ್ರ 10ನೇ ಕ್ಲಾಸು ದಾಟಿರ್ಲಿಲ್ಲ, ಬಟ್ ಮಹೇಂದ್ರ ಸಂಪೂರ್ಣವಾಗಿ ಕುವೆಂಪುವನ್ನು ಓದ್ಕೊಂಡಿದ್ದ, ಗಾಂಧಿಯನ್ನು ಓದ್ಕೊಂಡಿದ್ದ, ಅಂಬೇಡ್ಕರ್ ಅನ್ನು ಓದ್ಕೊಂಡಿದ್ದ, ವಿವೇಕವಂತನಾಗಿ ನಾನು ಅವರನ್ನು ಎದುರಿಸಬೇಕು ಅಂತ ಯೋಚನೆ ಮಾಡಿದ. ಅಂತಹ ವಿಚಾರಪೂರ್ಣತೆಯನ್ನು ನಮ್ಮ ಹೃದಯಕ್ಕೆ ತುಂಬಿಕೊಳ್ಳುವ ಸಂಕಲ್ಪ ಈ ಪುಸ್ತಕದ ಸಂದರ್ಭದಲ್ಲಿ ಆಗ್ಬೇಕು. ಈ ಪುಸ್ತಕಕ್ಕೆ ನಂದು ಮಹೇಂದ್ರ ನಡುವೆ ನಡೆದಿರ್ತಕ್ಕಂಥ ವಿಚಾರ ಪೂರಾ ನಾನೇನಾದ್ರೂ ನವೀನ್ ಶೆಟ್ಟಿಗೆ ಹೇಳಿಬಿಟ್ಟಿದ್ರೆ ಈ ಪುಸ್ತಕ ಇನ್ನು 3 ಸಂಪುಟ ಆಗತ್ತೆ. ಇವತ್ತು ಒಂದು ಗಂಭೀರವಾದ ವಿಚಾರ ಹೇಳ್ತೀನಿ. ಚರ್ಚ್ ದಾಳಿಯ ಬಾರಿ ದೊಡ್ಡ ಗಂಭೀರ ಆಪಾದನೆಯನ್ನ ನನ್ನ ಮಹೇಂದ್ರ ಸಾಯುವವರೆಗೂ ಕಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದ. ನಾನು ಈ ವೇದಿಕೆ ಮುಖೇನ ಹೇಳ್ತೇನೆ. ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯದ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಒಂದು ಯುವ ಸಮ್ಮೇಳನ ಅಂತ ಕಾರ್ಯಾಗಾರ ನಡೀತಾ ಇತ್ತು. ಆಗಷ್ಟೇ ಕರ್ನಾಟಕದಲ್ಲಿ BJP ದಳದ ಮೈತ್ರಿ ಸರ್ಕಾರ ಬಂದಿತ್ತು. ಉಪಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗಿ ಕೂತಿದ್ರು. ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಮಂಗಳೂರಿಗೆ ಹೋಗಿ ಬರ್ತಾರೆ. ಆದ್ರೆ ಅಲ್ಲಿಯ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಗೆ, ಕಲ್ಲಡಕ ಪ್ರಭಾಕರ್ ಭಟ್ರ ಮನೆಗೆ ಹೋಗೋದಕ್ಕೆ ಯಡಿಯೂರಪ್ಪನವರಿಗೆ ಪುರುಸೊತ್ತಾಗ್ಲಿಲ್ಲ. ಕಲ್ಲಡಕ ಪ್ರಭಾಕರ್ ಭಟ್ರ ಅವರಿಗೆ ಭಾರಿ ಈಗೋ ಹೊರಟಾಗುತ್ತೆ. ಯಡಿಯೂರಪ್ಪನವರು ನಮ್ಮ ತನ್ನ ಕಾಲ ಬುಡಕ್ಕೆ ಬರಬೇಕು ಅನ್ನುವ ಏಕಮಾತ್ರ ಕಾರಣಕ್ಕೆ ಮಹೇಂದ್ರ ಕುಮಾರ್ನವ್ರನ್ನ ಅಟೆಂಪ್ಟ್ ಮಾಡಿ ಮತಾಂತರದ ವಿಚಾರವನ್ನು ಇಟ್ಟುಕೊಂಡು ಕ್ರೈಸ್ತರ ಮಂದಿರಗಳಿಗೆ ದಾಳಿ ಮಾಡಬೇಕು ಅಂತ ಪ್ರೇರೇಪಣೆಯನ್ನು ಮಾಡ್ತಾರೆ. ಆಗ ಮಹೇಂದ್ರನನ್ನು ಕರೆದು ಸಾವಧಾನದಿಂದ ಹೇಳಿದೆ, ಮಹೇಂದ್ರ ಡೋಂಟ್ ಡೂ ದಿಸ್. ನಮಗೆ ಈಗ ಬರ್ತಿರೋ ಆಮಿಷಗಳಿದಾರಲ್ಲ, ಅವರ ಹುಸಿ ಒಳ್ಳುಗಳಿವೆ,
ಎಂತೆಂಥ ಮಟ್ಟದ ಆಮಿಷಗಳು ಬರ್ತಿದೆ ಅಂದರೆ ಅದನ್ನು ನಾವು ಉದಾರವಾದಿಗಳಾಗಿ ನಾವು ಇವ್ರನ್ನ ಎದುರಿಸೋರು ಕಲ್ತ್ಕೋಬೇಕಾಗುತ್ತೆ. ಎಂತೆಂಥ ಆಮಿಷಗಳು ಬರ್ತಾ ಇದೆ ಅಂದರೆ ಎಲ್ಲವನ್ನು ಮರೆತು ಬಿಡೋಣ, ಮತ್ತೆ ಬನ್ನಿ ವಿಶಾಲ ಹಿಂದೂ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ವಿಶಾಲವಾದ ಹಿಂದೂ ಸಮಾಜದ ಒಳಗಡೆ ನನ್ನ ಅಂಬೇಡ್ಕರ್ಗೆ ಜಾಗ ಇಲ್ಲ, ನನ್ನ ಗಾಂಧಿಗೆ ಜಾಗ ಇಲ್ಲ, ನನ್ನ ರಾಮಕೃಷ್ಣ ಪರಮಹಂಸಿಗೆ ಜಾಗ ಇಲ್ಲ, ನಮ್ಮ ವಿವೇಕಾನಂದಕ್ಕೆ ಜಾಗ ಇಲ್ಲ, ನಮ್ಮ ಬಸವಣ್ಣಗೆ ಜಾಗ ಇಲ್ಲ, ನಮ್ಮ ಸಂತ ಶಿಷ್ಯನಾಳ ಶರೀಫ್ಗೆ ಜಾಗ ಇಲ್ಲ, ನಮ್ಮ ಕುವೆಂಪುಗೆ ಜಾಗ ಇಲ್ಲ, ನಮ್ಮ ಕನಕದಾಸಕ್ಕೆ ಜಾಗ ಇಲ್ಲ, ನಮ್ಮ ನಾರಾಯಣ ಗುರುಗೆ ಜಾಗ ಇಲ್ಲ. ಇಂಥವರಿಗೆ ಜಾಗ ಕೊಡದೆ ಹೆಡಗೇವಾರ ಗೊಳವಾಲ್ಕರ್ ಸಾವರ್ಕರ್ ಮತ್ತು ಗೋಡ್ಸೆಗೆ ಜಾಗ ಇಟ್ಕೊಂಡಿರ್ತಕ್ಕಂಥದ್ದು ನಿಮಗೂ ವಿಶಾಲ ಹಿಂದೂ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ.